ಸಿನಿಮಾ ಗೆಲ್ಲಬೇಕು ಅಂತಂದರೆ ಕಂಟೆಂಟ್ ಇರಲೇಬೇಕು ಕಂಟೆಂಟ್ ಈಸ್ ದ ಕಿಂಗ್ ಅನ್ನೋ ಮಾತನ್ನ ನೀವು ಸಾಕ ಸಲ ಕೇಳಿರ್ತೀರ ನಾನು ಇದಕ್ಕಿಂತ ಮುಂಚೆನೇ ಅದು ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಕಂಟೆಂಟ್ ಈಸ್ ನಾಟ್ ದ ಕಿಂಗ್ ಎಮೋಷನ್ಸ್ ಈಸ್ ದ ಕಿಂಗ್ ಅಂದರೆ ನಾವು ಸಿನಿಮಾಗೆ ಹೋಗೋದೇ ಎಮೋಷ್ನಲಿ ಮೂವ್ ಆಗೋದಕ್ಕೆ ನೀವು ಯಾವಾಗ ಆಡಿಯನ್ಸ್ನ ಎಮೋಷ್ನಲಿ ಮೂವ್ ಮಾಡ್ತೀರಾ ಅದು ಹುಚ್ಚೆಬ್ಬಿಸಿ ಶಿಲೆ ಹೊಡಿಯೋದಿರ್ಬೋದು ಅಥವಾ ನಗ್ಸೋದಿರ್ಬೋದು ಅಳಿಸೋದಿರ್ಬೋದು ಟೆನ್ಷನ್ ಕೊಡೋದಿರ್ಬೋದು ಭಯ ಆಗೋದಿರ್ಬೋದು ಏನೇ ಆಗಿರ್ಬೋದು ಅದೊಂದು ಫೀಲ್ ಗುಡ್ ಫ್ಯಾಕ್ಟರ್ ಇರ್ಬೋದು ನೀವು ಜನರನ್ನ ಎಮೋಷ್ನಲಿ ಮೂವ್ ಮಾಡಿದ್ರೆ ಕಂಟೆಂಟ್ ಇಲ್ಲದೆ ಹೋದರೂ ಕೂಡ ಸಿನಿಮಾ ಗೆಲ್ಲುತ್ತೆ ಬಟ್ ನೀವು ಎಮೋಷ್ನಲಿ ಮೂವ್ ಮಾಡದೆ ಹೋದರೆ ಏನೇ ಕಂಟೆಂಟ್ ಇದ್ದರೂ ಸಿನಿಮಾ ಗೆಲ್ಲೋದು ಸಿಕ್ಕಾಡೇನೆ ಕಷ್ಟ ನಾನು ಮಕ್ಕ ನಡೀಗ ಅಗ್ನಿ ಹಂಡಿದ್ದಂಗೆ ಮಕ್ಕದಾಗ ಮಾತಾಡೋ ನೋಫಿಟಿ ರಿವ್ಯೂ ಸ್ಕಿಮ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮುಂದೆ ಬಂದಿರೋದು ಬೆಂಗಳೂರು ಸಿನಿಧಿಯವರು ಡೈರೆಕ್ಟ್ ಮಾಡಿ ದೀಶಿ ಶೆಟ್ಟಿ ಅವರು ಚೈತ್ರ ಅವರು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಹಾಗೆ ಮುಂತಾದವರು ಆ್ಯಕ್ಟ್ ಮಾಡಿರುವಂಥ ಬ್ಲಿಂಗ್ ಸಿನಿಮಾನ ವಿಮರ್ಶೆ ಮಾಡೋದಕ್ಕೆ ಬೇರೆ ಎಲ್ಲ ರಿವ್ಯೂನ ನೀವು ಆಲ್ರೆಡಿ ನೋಡಿದರೆ ನನ್ನ ರಿವ್ಯೂ ಸ್ವಲ್ಪ ಹಾರ್ಷ್ ಅಂತ ಅನ್ನಿಸ್ಬೋದೇನೋ ಬಟ್ ಸ್ಟಿಲ್ ಕೆಲವು ವಿಷಯಗಳನ್ನ ನಾನು ಹೇಳಲೇಬೇಕು ಸೊ ಅದನ್ನೆಲ್ಲ ಇದರಲ್ಲಿ ಅಡ್ರೆಸ್ ಮಾಡ್ತೀನಿ ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದ್ರೆ ಜಾಸ್ತಿ ಸ್ಪಾಲರ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಆಲ್ರೆಡಿ ತುಂಬ ರಿವ್ಯೂನಲ್ಲಿ ಇದನ್ನ ಮೆನ್ಷನ್ ಮಾಡಿರೋದ್ರಿಂದ ಇದೊಂದು ಟೈಮ್ ಟ್ರಾವೆಲ್ ಮೇಲೆ ಬೇಸ್ ಆಗಿರುವಂತಹ ಸೈಫೈ ಥ್ರಿಲ್ಲರ್ ಸೊ ಇದು ನಮ್ಮ ಹೀರೋ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅವ್ನು ಅದರಲ್ಲಿ ಹೇಗೆ ತಗ್ಲಾಕತ್ತಾನ ಅಥವಾ ಅದರಿಂದ ಅವ್ನಿಗೇನಾದರೂ ಉಪಯೋಗ ಆಗುತ್ತಾ ಇಲ್ವಾ ಕೊನೆಗೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಕತೆ ಸಿನ್ಮಾದ ಪಾಸಿಟಿವ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಯೂಸ್ವಲಿ ಟೆಕ್ನಿಕಾಲಿಟೀಸು ಡೈರೆಕ್ಟರ್ ಏನು ಮಾಡಿದ್ರು ಕಥೆಯಲ್ಲಿ ಏನಿತ್ತು ಅದ್ರ ಬಗ್ಗೆ ಹೇಳ್ತೀವಿ ಅದ್ರ ಬಗ್ಗೆನೂ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ನಾನು ಪ್ರೊಡ್ಯೂಸರ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಇವತ್ತಿನ ಕನ್ನಡದ ಈಕೋಸಿಸ್ಟಮ್ಲಿ ಫಸ್ಟ್ ಆಫ್ ಆಲ್ ಹೊಸೊಬ್ರಿಗೆ ದುಡ್ಡು ಹಾಕೋರು ತುಂಬ ಕಡಿಮೆ ಇದ್ದಾರೆ ಅದರಲ್ಲೂ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳೇ ಇರಬೇಕು ಏನು ಟ್ರೈ ಮಾಡಬೇಡಿ ಹೊಸದಾಗಿ ನಾವು ಟ್ರೈ ಮಾಡಿದ್ರೆ ಕತೆ ಕೇಳೋಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ಸಿಚುವೇಷನ್ ಇದೆ ಅಂಥದ್ರಲ್ಲಿ ಇದು ಹೊಸ ಥರ ಕತೆ ಕಂಪ್ಲೀಟಾಗಿ ನಮ್ಮಲ್ಲಿ ಅಟ್ಲೀಸ್ಟ್ ಬಂದಿರಲಿಲ್ಲ ಅದರ ಜೊತೆಗೆ ಒಂದಷ್ಟು ಸೆನ್ಸಿಟಿವ್ ಆ್ಯಸ್ಪೆಕ್ಟ್ಸ್ ಇದೆ ಈ ಸೆನ್ಸಿಟಿವ್ ಆ್ಯಸ್ಪೆಕ್ಟ್ಸು ಜನ ಒಪ್ಕೋತಾರಾ ಇಲ್ವಾ ಅನ್ನೋದೆಲ್ಲ ಪ್ರಶ್ನೆ ಬೇಕಾದ್ರೆ ನಿಮ್ಮ ಕತೆ ಓದಿದಾಗ ಈವನ್ ಸಿನಿಮಾ ನೋಡಾದ ಮೇಲೂ ಕೂಡ ನಿಮ್ಗೆ ಏನಾದರೂ ಒಂದು ಫೀಲ್ ಬರ್ಬೋದು ಬಟ್ ಸ್ಟಿಲ್ ಇಲ್ಲ ಗುರು ಇದನ್ನ ಮಾಡೋಣ ಅಂತ ಒಪ್ಕೊಂಡಿದ್ರಲ್ಲ ಸೊ ಪ್ರೊಡ್ಯೂಸರ್ ಅಪ್ರಿಷಿಯೇಟ್ ಮಾಡಲೇಬೇಕು ಹೋಪ್ಲಿ ಸಿಕ್ಕಾವಡೆ ದುಡ್ಡು ಮಾಡಿ ಹಿಂಗೆ ಸಿಕ್ಕಾವಡೆ ಜಾಸ್ತಿ ಸಿನಿಮಾಗಳನ್ನ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ ಇನ್ನು ಸಿನಿಮಾದ ವಿಷಯಕ್ಕೆ ಬಂದರೆ ಶ್ರೀನಿಧಿ ಬೆಂಗಳೂರು ಅವರು ಇಂಡಸ್ಟ್ರಿಗೆ ತುಂಬನೇ ಒಳ್ಳೆ ಪ್ರಾಸ್ಪೆಕ್ಟ್ ಅಂತ ಅನಿಸ್ತು ಅವರ ಮುಂದಿನ ಸಿನಿಮಾ ಯಾವುದಾಗಿರುತ್ತೆ ಏನು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಬಿಕಾಸ್ ಅಷ್ಟು ಪೊಟೆನ್ಷಿಯಲ್ ಕಾಣಿಸ್ತು ಮೊದಲನೇ ಸಿನಿಮಾದಲ್ಲೇ ಇಂಥ ಸಬ್ಜೆಕ್ಟ್ ತೊಳೋದು ತುಂಬಾ ಕಷ್ಟ ಯಾಕಂತಲೇ ನೀವು ಟೈಮ್ ಟ್ರಾವೆಲ್ಲು ಲೂಪು ಅದು ಇದು ಅಂತ ಬಂದಾಗ ಸಬ್ಜೆಕ್ಟೇ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಬರಿ ಬರಿಬೇಕಾದ್ರೇ ಕಷ್ಟ ಯಾಕಂದರೆ ಅರ್ಥ ಮಾಡ್ಕೋಬೇಕು ಸಾಕಷ್ಟು ವಿಷಯನ ಆ್ಯಂಡ್ ಆಲ್ಸೋ ಅದನ್ನು ಜಾಸ್ತಿ ಕನ್ಫ್ಯೂಸ್ ಮಾಡ್ದಂಗೆ ಆಡಿಯನ್ಸ್ ಹೇಳೋದಿದೆಯಲ್ಲ ಅದು ಇನ್ನೂ ಕಷ್ಟ ಸೊ ಇನ್ ಟರ್ಮ್ಸ್ ಆಫ್ ಯಾವ ರೀತಿ ಆ ಒಂದು ಐಡಿಯಾನ ಕನ್ಸೀವ್ ಮಾಡಿದ್ದಾರೆ ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ಅನ್ನಿಸ್ತು ಆ್ಯಂಡ್ ಆಲ್ಸೋ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ನಿಸ್ತು ಓಕೆ ಗುರು ಇದಕ್ಕೊಂದಷ್ಟು ಏನಾದರೂ ಕಮರ್ಷಿಯಲ್ ಎಲಿಮೆಂಟ್ಸ್ನ ಹಾಕೋಣ ಅನ್ನೋ ಒಂದು ಫೋರ್ಸ್ಗೆ ಬೀಳ್ದಲೆ ಯಾವ ಕಥೆನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತುಂಬಾ ಪ್ರಾಮಟ್ಟಾಗಿ ಅಚ್ಚಕಟ್ಟಾಗಿ ಹೇಳ್ಕೊಂಡು ಹೋದ್ರು ಅಂತ ಅನಿಸ್ತು ಫಸ್ಟ್ ಆಫ್ ದ ಆಫ್ ಆಫ್ ದ ಮೂವಿ ನಿಧಾನಕ್ಕಿದ್ರೂ ಕೂಡ ಸೆಟಪ್ ಆಗೋದು ಸ್ವಲ್ಪ ಟೈಮ್ ಆದರೂ ಕೂಡ ಇನ್ ಟರ್ಮ್ಸ್ ಆಫ್ ಗ್ರಿಪ್ಪಿಂಗ್ನೆಸ್ ಇತ್ತು ತಕ್ಕಮಟ್ಟಿಗೆ ನಿಮ್ಮನ್ನು ಹಿಡಿದು ಕೂರಿಸ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ಹೊಸ ಎಲಿಮೆಂಟ್ ಬಂದಾಗ ಓಕೆ ಆ ಸೈಫೈ ಎಲಿಮೆಂಟ್ ಬಂದಾಗ ಏನಾಗ್ತಾ ಇದೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾಡ್ತಾ ಇರುತ್ತೆ ಸೆಕೆಂಡ್ ಹಾಫ್ಗೆ ಹೋದಾಗ ಎಲ್ಲೋ ಒಂದು ಕಡೆ ಆ ನರೇಷನ್ ಇನ್ನೂ ಸ್ವಲ್ಪ ಸ್ಲೋ ಆದರೂ ಕೂಡ ಆ ಒಂದು ಎಂಡ್ ಗೋಲ್ ಏನಿತ್ತು ಅದು ಏನಾಗಿರ್ಬೋದು ಅಂತ ನಮ್ಮನ್ನು ಕಾಯೋ ಕಾಯ್ಕೊಂಡು ಕೂರುವಾಗ ಮಾಡ್ತೇವೆ ಕಾಡ್ತಾ ಇರ್ತದೆ ಓಕೆ ಎಲ್ಲಿ ಹೋಗ್ತಿದೆ ಕತೆ ಯಾವ ರೀತಿ ಎಂಡ್ ಆಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗಾಗಿ ಆಗಿ ಬರುತ್ತೆ ಸರ್ಪ್ರೈಸಿಂಗ್ ಆಗು ಬರ್ತೆ ಅಂತ ಅನಿಸ್ತು ಒಂದಷ್ಟು ಫ್ಯಾಕ್ಟರ್ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಎಜ್ ಆಫ್ ದ ಸೀಟ್ ಅನ್ನೋ ಫ್ಯಾಕ್ಟರ್ ಇಲ್ಲದೆ ಹೋದರೂ ಕೂಡ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇತ್ತು ಆ್ಯಂಡ್ ಮಟ್ಟಿಗೆ ಫಾರ್ವರ್ಡ್ ಮೊಮೆಂಟಮ್ ಕೂಡ ಮೈಂಟೈನ್ ಮಾಡ್ಕೋತಾ ಹೋಗುತ್ತೆ ಎಲ್ಲ ಕಥೆಗಳು ಮುಂದೆ ಹೋಗ್ತಾ ಹೋಗೋದ್ರಿಂದ ಎಲ್ಲೂ ಈಗಾಗಲೇ ಹೇಳಿದಂಗೆ ಡೈವರ್ಟ್ ಆಗದೆ ಎಲ್ಲೂ ಸ್ಟಾಗ್ನೆಂಟ್ ಆಯಿತು ಅಂತ ಅನ್ನಿಸ್ದಲೆ ಕತೆ ಮುಂದುವರಿತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮನ್ನು ಹಿಡಿದು ಕೂರಿಸ್ತಾ ಹೋಗುತ್ತೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಾಲಿಟೀಸ್ ಒಂದ್ ಕಡೆ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು ಸಿನಿಮಾಟೋಗ್ರಫಿ ಆ್ಯಂಡ್ ಸ್ಟಫ್ ಬಟ್ ಸ್ಟಿಲ್ ಇಲ್ಲಿ ಏನು ಹೇಳೋದಕ್ಕೆ ಹೋಗ್ತಾಯಿದ್ದೋ ಅದು ಕ್ಯಾಪ್ಟಾಗಿತ್ತು ಆಬ್ವಿಯಸ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀನು ಬಜೆಟ್ ತುಂಬಾ ಕಡಿಮೆ ಇರುತ್ತೆ ನಿಮ್ಮ ಫೋಕಸ್ ಸ್ಟೋರಿ ಟೆಲ್ಲಿಂಗ್ ಮೇಲೆ ಇರುತ್ತೆ ಆ್ಯಂಡ್ ಆಲ್ಸೋ ಸೈಫೈ ಅಂತ ಬಂದಾಗ ಕನ್ವಿನ್ಸ್ ಮಾಡೋದೇ ಕಷ್ಟ ಬಟ್ ಓಕೆ ಆ ಬಜೆಟಲ್ಲಿ ಕನ್ವಿನ್ಸ್ ಮಾಡಿದ್ರು ಲೈಕ್ ಈ ಐಡಿಯಾ ಬಂದಾಗ ನಿಮಗೆ ಉಗ್ರ ಇದಕ್ಕೊಂದು ಹೈ ಬಡ್ಜೆಟ್ ಬೇಕು ನಾನು ಹಂಗೆ ತೋರಿಸ್ಬೇಕು ಹಿಂಗೆ ತೋರಿಸ್ಬೇಕು ಅಂತ ಸಬ್ಜೆಕ್ಟ್ನೇ ಕೈ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಅದನ್ನ ಕೈ ಬಿಡದೇ ಓಕೆ ಏನೇನು ರಿಸೋರ್ಸ್ ಇದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಕನ್ವಿನ್ಸಿಂಗ್ ಆದಂಥ ಒಂದು ಸೈಫೈ ಫಿಲಮ್ನ ಮಾಡಿಕೊಟ್ರು ಅಂತ ಅನ್ನಿಸ್ತು ಹಾಗೆ ಸಿನಿಮಾದ ಮತ್ತೊಂದು ಮೇಜರ್ ಪಾಸಿಟಿವ್ ಅಂತಲೇ ಪರ್ಫಾರ್ಮೆನ್ಸಸ್ ನೀವು ಫಸ್ಟಿಂದ ಕೊನೆ ತಂಗ ಕೂತ್ಕೋಬೇಕು ಅಂತಂದರೆ ಈಗಾಗಲೇ ಹೇಳ್ತೀನಿ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಕಾಮಿಡಿ ಆಗಲಿ ಮತ್ತೊಂದಾಗಲಿ ಯಾವುದೇ ಇಲ್ಲ ಸೊ ಹಿಡಿದು ಕೂರಿಸೋದು ಅಂತಲೇ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ದೀಕ್ಷಿ ಶೆಟ್ಟಿ ಅವರಂತೂ ಅಂತೇಳಿ ಪರ್ಫಾರ್ಮೆನ್ಸ್ ಇತ್ತು ಇದು ಡಿಫ್ರೆಂಟ್ ಶೇಡ್ಸ್ ಥರ ಬರ್ತಾ ಹೋಗುತ್ತೆ ಡಿಫ್ರೆಂಟ್ ವೆರೈಟಿ ಆಫ್ ಎಮೋಷನ್ಸ್ನ ತರಬೇಕಾಗುತ್ತೆ ಅವರು ಪ್ರತಿಯೊಂದನ್ನುವೇ ಕನ್ವಿನ್ಸಿಂಗ್ ಆಗಿ ತೊಗೊಂಡ್ಬರ್ತಿದ್ರು ನಿಜವಾಗಲೂ ಸಜೆಜೆಕ್ಟನ್ನು ಡಿಫ್ರೆಂಟಾಗಿ ತಗೋತಾರೆ ಈಗ ನೀವು ಕೆ ಟಿ ಎಮ್ ತೊಗೊಂಡ್ರೆ ಒಂದು ಲವ್ ಸ್ಟೋರಿ ಅಲ್ಲೊಂದು ಶೇಡ್ಸ್ ಇತ್ತು ಅಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು ಸಿನಿಮಾ ಹೇಗಿದ್ರು ಕೂಡ ಬಟ್ ಇಲ್ಲಿ ಈ ಸಿನಿಮಾಗೆ ಬಂದಾಗ ಒಂದು ಸೆಗೇ ಸಬ್ಜೆಕ್ಟನ್ನೇ ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ ಪರ್ಫಾರ್ಮೆನ್ಸಸ್ ಕೂಡ ಅಷ್ಟೇ ಗಟ್ಟಿಯಾಗಿದೆ ತುಂಬ ಒಳ್ಳೆ ಆಗಿ ಕಾಣಿಸ್ತಾರೆ ಹೋಪ್ಫುಲಿ ಇನ್ನೊಂದಷ್ಟು ಸಿನಿಮಾಗಳು ಬರಲಿ ತೆಲುಗುನಲ್ಲಿ ಆಲ್ರೆಡಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ ಅಲ್ಲೇ ಫುಲ್ ಜಂಪ್ ಆಗೋ ಬದಲು ನಮ್ಮವರು ರಿಯಲೈಸ್ ಮಾಡಿ ಇನ್ನೂ ಒಳ್ಳೆ ಸಿನಿಮಾಗಳು ಹಾಕೋರ್ಲಿ ಅಂತ ಹಾರೈಸ್ತೀನಿ ಹಾಗೆಯೇ ಉಳಿದವರು ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಟ್ಯಾಲೆಂಟೆಡ್ ಕಾಸ್ಟ್ ಇತ್ತು ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಅವ್ರು ಯಾವ ರೋಲ್ ಕೊಟ್ಟು ತಿಂದು ಚೈತ್ರಾಜೆ ಚೈತ್ರಜೆ ಆಚಾರವರು ಕೂಡ ಚೆನ್ನಾಗಿ ಮಾಡಿದ್ರು ಅವರ ಪಾತ್ರನ ಮಂದಾರ ಅವರು ಕೂಡ ಕ್ಯೂಟ್ ಇನ್ನೋಸೆಂಟ್ ನೈವ್ ಗರ್ಲಾಗಿ ಚೆನ್ನಾಗಿ ಮಾಡಿದ್ರು ಆಕ್ಟಿಂಗ್ ಸೊ ಟರ್ಮ್ಸ್ ಆಫ್ ಆಕ್ಟಿಂಗ್ ಇದೆ ಎವ್ರಿ ಒನ್ ಹ್ಯಾಡ್ ಡನ್ ಜಸ್ಟಿಸ್ ಅಂತ ಅನಿಸ್ತು ಸೊ ಇಷ್ಟು ಸಿನಿಮಾದ ಪಾಸಿಟಿವ್ಸ್ ಆದರೆ ಸಿನಿಮಾದಲ್ಲಿ ಒಂದಷ್ಟು ಫ್ಲಾಸ್ ಕೂಡ ಇತ್ತು ಇವಾಗ ಅದ್ರ ಬಗ್ಗೆ ಮಾತಾಡಣ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ನಿಮಗೆ ರಿವ್ಯೂ ಸ್ವಲ್ಪ ಹಾರ್ಶ್ ಅನ್ನಿಸ್ಬೋದು ಅಂತ ಬಿಕಾಸ್ ಇದೆ ಅಂತ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದರೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೀನಿ ಬಿಕಾಸ್ ನಾನು ಅಷ್ಟೇ ಹೇಳ್ಬೋದು ಬಟ್ ಆವಾಗ ಇಬ್ಬರನ್ನ ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ ಒಂದು ಆಡಿಯನ್ಸ್ನ ನೀವು ಆರ್ ಥಿಯೇಟ್ರಿಗೆ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗೇ ಆಗುತ್ತೆ ಎಲ್ಲ ಗುರು ಬೇರೆದೆಲ್ಲ ಮಾತಾಡ್ತಾನೆ ಇದೆಲ್ಲ ಇವನಿಗೆ ಕಾಣಿಸ್ಲಿಲ್ವಾ ಅಂತ ಆಡಿಯನ್ಸ್ ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ ಈ ಕಡೆ ಫಿಲ್ಮ್ ಮೇಕರ್ಸ್ಗೂ ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ ಗುರು ಎಲ್ಲರೂ ಅದ್ಭುತ ಅಂತ ಇದ್ದಾರೆ ಜನ ಯಾಕೆ ಬರ್ತಾ ಇಲ್ಲ ಆಡಿಯನ್ಸೇ ಸರಿ ಇಲ್ಲ ಅಂತ ಸೊ ಹಾಗಾಗಿ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಏನು ಅನ್ನಿಸ್ತು ನನಗೆ ಏನು ನ್ಯೂನತೆಗಳು ಕಾಣಿಸ್ತು ಅಂತ ಇವಾಗ ಮಾತಾಡ್ತಾ ಹೋಗೋಣ ಮೊದಲನೇ ಮೇಜರ್ ಎಲಿಮೆಂಟ್ ನನಗೆ ಇದರಲ್ಲಿ ಕಾಣಿಸಿದ್ದು ಅಂತಂದರೆ ಆ್ಯಂಡ್ ಆಲ್ಸೋ ರಿವ್ಯೂ ಸ್ಟಾರ್ಟಿಂಗಲ್ಲಿ ನಾನೇನೋ ಕತೆ ಹೊಡೆದ ಎಮೋಷನ್ನು ಕಂಟೆಂಟು ಅಂತ ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಎಮೋಷನ್ಸ್ ಲ್ಯಾಕ್ ಆಗ್ತಾಯಿತ್ತು ಅಂತ ಅನ್ನಿಸ್ತು ನನಗೆ ಪರ್ಸನಲಿ ಥುಅ್ರೂಟ್ ದ ಮೂವಿ ಕ್ಯಾರಿ ಮಾಡೋದಕ್ಕೆ ಓಕೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಲೈಟಾಗಿದ್ದರೂ ಕೂಡ ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಸ್ಟ್ರಾಂಗ್ ಎಮೋಷನ್ ಬೇಕಾಗಿತ್ತು ಒಂದು ಕೋರ್ ಕಾನ್ಫ್ಲಿಕ್ಟ್ ನಿಮ್ಗೆ ಏನಾದರೂ ಬೇಕಾಗಿತ್ತು ಓಕೆ ನಂಗೆ ಕಂಪ್ಲೀಟಾಗಿ ಟೆನ್ಷನ್ ಎಜ್ ಆಫ್ ದ ಸೀಟ್ ಫೀಲ್ ಬರ್ತಿರಲಿಲ್ಲ ನನ್ನ ಕ್ಯಾರೆಕ್ಟರ್ಗೆ ಯಾಕೆ ಕನೆಕ್ಟ್ ಆಗಬೇಕು ಅನ್ನೋದು ಬರ್ತಾ ಇರಲಿಲ್ಲ ಯಾರಿಗೆ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡಬೇಕು ಅನ್ನೋದು ಬರ್ತಿರಲಿಲ್ಲ ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ನಿಮ್ಗೊಂದು ಮೇಜರಾಗಿ ಡ್ರೈವಿಂಗ್ ಫ್ಯಾಕ್ಟರ್ ಬೇಕಿದ್ದು ಸಿನಿಮಾಗೆ ಒಂದು ಕೋರ್ ರೀಸನ್ ಓಕೆ ಏನಾಗ್ತಿದೆ ಕತೆ ಅಕಸ್ಮಾತ್ ಹೀರೋ ಈ ಕೆಲಸಗಳನ್ನ ಮಾಡದೇ ಹೋದರೆ ಏನಾಗುತ್ತೆ ಆ ಒಂದು ಆಬ್ಸೆನ್ಸ್ ಆಫ್ ಕೋರ್ ಕಾನ್ಫ್ಲಿಕ್ಟ್ ಅಥವಾ ಕೋರ್ ಸ್ಟೋರಿ ಲೈನ್ ಏನಿದೆ ಅದೇ ಎವಿಡೆಂಟ್ ಆಗಿತ್ತು ಹೀರೋ ಏನೋ ಇದ್ದಾನೆ ಓಕೆ ಮಾಡಾದ್ಮೇಲೆ ಏನಾಗುತ್ತೆ ಅಂತ ನೋಡೋದಕ್ಕೆ ನಾವು ಬರೀ ಒಂಥರ ಎಂಡ್ ಗೇಮಿಗೆ ಕಾಯ್ತಾ ಇದ್ದೀವಿ ದಟ್ ಪ್ರಾಸೆಸ್ ಆಫ್ ಡೂಯಿಂಗ್ ಏನಿದೆ ಅದು ತುಂಬಾ ಮೆಕ್ಯಾನಿಕಲ್ ಆಗಿ ಹೋಗ್ತಾ ಇತ್ತು ಅಂತ ಅನಿಸ್ತು ಯೂಜ್ಲಿ ಆಗುತ್ತೆ ಈ ಥರ ಸೈಫೈ ಸಬ್ಜೆಕ್ಟ್ನ ತೊಗೊಂಡಾಗ ಏನಾಗುತ್ತೆ ನಾವು ಸೈಫೈ ಎಲಿಮೆಂಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಬಟ್ ಅದ್ರ ಸುತ್ತ ಇದ್ದಂಥ ಎಲಿಮೆಂಟ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸೊ ಆ ಕೋರ್ ಕಾನ್ಫ್ಲಿಕ್ಟ್ ಇಲ್ಲದೇ ಇದ್ದಿದ್ದರಿಂದ ಹೀರೋ ಅಟ್ ಒನ್ ಪಾಯಿಂಟ್ ಡಿಸೈಡ್ ಮಾಡ್ತಾನೆ ದಟ್ ಇಲ್ಲಾದ್ರೂ ನಂಗೆ ಇದೆಲ್ಲ ಬೇಡ ಬೇಡ ನಾನು ಬಿಡ್ತೀನಿ ಅಂತ ಆ್ಯಕ್ಚುಲಿ ಸ್ಟೋರಿ ಆಲ್ಮೋಸ್ಟ್ ಸ್ಟಾಪ್ ಆಗಿಬಿಡುತ್ತೆ ಅಲ್ಲಿ ಅಲ್ಲಿ ಹಾಗೆ ಆಗ್ಬಾರ್ದಾಗಿತ್ತು ಆ ಒಂದು ರೇಸ್ ಅಗೈನ್ಸ್ ಟೈಮ್ ಇದು ಮಾಡದೆ ಹೋದರೆ ಹಿಂಗೆ ಆಗುತ್ತೆ ಅನ್ನೋ ಒಂದು ಏನೋ ಎಲಿಮೆಂಟ್ ಬರಬೇಕಾಯಿತು ಈ ಸಿನಿಮಾ ಒಂದಷ್ಟು ಇನ್ಸ್ಪಿರೇಷನ್ ಪ್ರೀ ಡೆಸ್ಟಿನೇಷನಿಂದ ತೊಗೊಂಡಿದೆ ನೀವು ಪ್ರೀ ಪ್ರಿಡೆಸ್ಟಿನೇಷನ್ನೇ ಸಿನಿಮಾ ಅಲ್ಲಿ ಯುನ ಬಾಂಬರ್ ಅಂತ ಏನೋ ಒಂದು ಕ್ಯಾರೆಕ್ಟರ್ ಇದೆ ಅವನನ್ನು ಸ್ಟಾಪ್ ಮಾಡಬೇಕು ಅವ್ನು ಸ್ಟಾಪ್ ಮಾಡಿದವರು ಇಷ್ಟೊಂದು ಜನ ಸತ್ತೋಗ್ತಾರೆ ಈ ಡಸನ್ ಮ್ಯಾಟರ್ ಸುತ್ತಮುತ್ತ ನಿಮ್ಗೆ ಏನೇನು ಟೈಮ್ ಟ್ರಾವೆಲ್ ಎಲಿಮೆಂಟ್ಸ್ ಬರ್ತಾ ಇದೆ ಬೇರೆ ಏನು ಕತೆ ಬರ್ತಾಯಿದೆ ಅಂತ ಅವೆಲ್ಲ ಕತೆಗಿಂತಲೂ ಒಂದು ಹೆಜ್ಜೆ ಮುಂದೆ ಈ ಕತೆ ಇದೆ ಸೊ ಈ ಕತೆಯಲ್ಲಿ ಏನೋ ಒಂದು ಎಫೆಕ್ಟ್ ಆಗಲೇಬೇಕು ಏನೋ ಒಂದು ಮಾಡಲೇಬೇಕು ಸೊ ಅಲ್ಲಿಗೆ ನಾವು ಡೈವರ್ಟ್ ಆಗ್ತೀವಿ ಕಥೆಯಿಂದ ಸೊ ಅಲ್ಲಿ ಸೆಂಟ್ರಿಗೆ ಬರಲೇಬೇಕು ಕೊನೆಗೆ ಇಲ್ಲಿ ಆ ರೀತಿ ಸೆಂಟ್ರಲ್ ಡ್ರೈವಿಂಗ್ ಫ್ಯಾಕ್ಟರ್ ಯಾವುದೂ ಇರಲಿಲ್ಲ ಸೊ ಅದು ಡೆಫಿನೆಟ್ಲಿ ಬೆಟರ್ ಆಗಿರ್ಬೋದಾಯಿತು ಇನ್ನು ಗ್ರಿಪ್ಪಿಂಗ್ ಆಗ್ತಾಯಿತ್ತು ಆ ಗ್ರಿಪ್ಪಿಂಗ್ ಆಗದಿರೋದಕ್ಕೆ ಕಾರಣ ಏನು ಅಂತಲೇ ಇಲ್ಲಿ ಎರಡು ಕತೆಗಳು ಪ್ಯಾರಲಾಗಿ ಆಗಿ ಹೋಗ್ತಿರುತ್ತೆ ಇಲ್ಲಿ ಫ್ಲಾಶ್ ಬ್ಯಾಕಲ್ಲಿ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ ಕರೆಂಟ್ ಟೈಮ್ ಲೈನಲ್ಲಿ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ ಎಲ್ಲೊಂದು ಕಡೆ ಎರಡುವೇ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಆ್ಯಂಡ್ ಆಲ್ಸೋ ತುಂಬನೇ ಸ್ಟ್ರೆಚ್ ಮಾಡಿದ್ರು ಅಂತ ಅನಿಸ್ತು ಎಲ್ಲೊಂದು ಕಡೆ ಆ ಒಂದು ಇಂಟ್ರೆಸ್ಟ್ ಆ ಸ್ಟೋರಿನಲ್ಲಿ ಸಸ್ಟೈನ್ ಮಾಡುವಷ್ಟು ಅದರಲ್ಲಿ ಸತ್ವ ಇರಲಿಲ್ಲ ಅದು ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೋದಾಗಿತ್ತು ಇನ್ನೊಂದು ಸ್ವಲ್ಪ ಡ್ರಾಮಾ ಏನಾದರೂ ಆಲ್ ಆ್ಯಡ್ ಮಾಡ್ಬೋದಾಗಿತ್ತಾ ಆ ರನ್ ಟೈಮ್ನೇ ಕಟ್ ಮಾಡ್ಬೋದಾಗಿತ್ತು ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಈಸಿಲಿ ರನ್ ಟೈಮ್ ಕಟ್ ಮಾಡ್ಬೋದು ಯಾವುದೋ ಒಂದು ಕಡೆ ಹೋದ ತಕ್ಷಣ ನಮಗೆ ಗೊತ್ತು ಎಂಡ್ ಗೇಮ್ ಏನು ಈ ಒಂದು ಕತೆ ಇದು ಅಂತ ಬಟ್ ನಿಧಾನ ಆದಷ್ಟು 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 ಕೂಡ ಎಲ್ಲೊಂದು ಕಡೆ ಅಲ್ಲಿ ಇಂಟ್ರೆಸ್ಟ್ ಕಳ್ಕೊತಾ ಇತ್ತು ಸೊ ನಾವು ವರಿ ಇದ್ದಿದ್ದು ಬರೀ ಆ ಟ್ರಾವೆಲ್ ಎಲಿಮೆಂಟು ಓಕೆ ಏನಾಯಿತು ಲಾಸ್ಟಲ್ಲಿ ಯಾಕೆ ಆಯಿತು ಅನ್ನೋ ಒಂದು ಎಲಿಮೆಂಟಿಗೆ ಮಾತ್ರ ವೆಯ್ಟ್ ಮಾಡ್ತಿರ್ತೀವಿ ಇಂಟರ್ಮಿಡಿಯೇಟಲ್ಲಿ ಬರ್ತಾ ಇದ್ದಿದ್ದು ಸೀಕ್ವೆನ್ಸಸ್ ಏನಿತ್ತು ತುಂಬ ಫಿಲ್ಲರ್ ಥರ ಆಗ್ತಾಯಿತ್ತು ಸೊ ಡೆಫಿನೆಟ್ಲಿ ಆ ಎಲಿಮೆಂಟ್ ಇನ್ ಟರ್ಮ್ಸ್ ಆಫ್ ಗ್ರಿಪ್ಪಿಂಗ್ ಎಲಿಮೆಂಟ್ ಏನಿದೆ ಅದರಲ್ಲಿ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು ಆ್ಯಂಡ್ ಹಾಗೆಯೇ ಈ ರೀತಿ ಸಬ್ಜೆಕ್ಟ್ ತೊಗೊಂಡಾಗ ಯು ಹ್ಯಾವ್ ಟು ಗೋ ಆಲ್ ಇನ್ ನೋ ಥ್ರೋ ದ ಕಿಚನ್ ಸಿಂಕ್ ಅಂತಾರಲ್ಲ ಆ ಥರ ಓಕೆ ಏನೇನು ಹಾಕ್ಬೋದು ಸೈಫೈ ಎಲಿಮೆಂಟ್ಸು ಅದರಿಂದಲೇ ಜಾಸ್ತಿ ಸ್ಟಫ್ ಮಾಡಬೇಕು ಬಿಕಾಸ್ ಶುರುವಾದ ತಕ್ಷಣ ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಲೈನ್ ನೀವು ಆ ಲೈನಿಂದ ಸೈಡಿಗೆ ಬಂದು ಬಂದು ಲವ್ ಸ್ಟೋರಿ ಹೇಳ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ಅದು ಓಕೆ ಇನ್ನೊಂದು ಸ್ವಲ್ಪ ಬೇಗ ಬಾರಪ್ಪ ವಿಷಯಕ್ಕೆ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ಒಂದಷ್ಟು ತುಂಬ ರಿಪೀಟೆಡ್ ಸೀನ್ಸ್ ಹಾಕಿ ಆ ಕೋರ್ ಕ್ರಗ್ಸ್ ಏನಿದೆ ಅದಕ್ಕೆ ಬರೋದಕ್ಕೆ ತುಂಬ ಲೇಟ್ ಆಯಿತು ಅದೇ ಈಗಾಗಲೇ ಹೇಳ್ದಂಗೆ ಅದನ್ನೆಲ್ಲ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ಟೈಟ್ ಮಾಡಿ ಆ ಸೈಫೈ ಎಲಿಮೆಂಟ್ಸ್ನ ಜಾಸ್ತಿ ತೊಗೊಂಡ್ಬರ್ಬೋದಾಗಿತ್ತು ಅದು ಲಾಸ್ಟಲ್ಲಿ ನಿಮಗೆ ಫೀಲ್ ಆಗುತ್ತೆ ಬಿಕಾಸ್ ನೀವು ಕ್ಲೈಮ್ಯಾಕ್ಸ್ಗೆ ಹೋದಾಗ ದೇರ್ ಇಸ್ ದ ಬಿಗ್ ಚಂಕ್ ಆಫ್ ಎಲಿಮೆಂಟ್ಸ್ ಎಕ್ಸ್ಪ್ಲೈನ್ ಇರೋ ಎಲಿಮೆಂಟ್ಸು ಸಿಕ್ಕಬೇಡ ಉಳ್ಕೊಂಡಿರುತ್ತೆ ಆ್ಯಂಡ್ ಲಾಸ್ಟಲ್ಲಿ ಆ ವಿಷಯಕ್ಕೆ ಬಂದಾಗ ಬಿಕಾಸ್ ನಾವು ಲವ್ ಸ್ಟೋರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ತುಂಬ ಎಲಿಮೆಂಟ್ಸ್ ಏನಿತ್ತು ಅಲ್ಲಿ ಅಲ್ಲಿ ಎಕ್ಸ್ಪೊಸಿಷನ್ ಥರ ಬಂತು ಅಂದರೆ ಆಲ್ಮೋಸ್ಟ್ ಬಾಯಲ್ಲೇ ಕತೆ ಹೇಳ್ಬಿಡ್ತಾರೆ ಓಕೆ ಇದು ಹಿಂಗಿತ್ತು 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 ಹಿಂಗಿತ್ 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 ಹಿಂಗಾಯಿತು ಅನ್ನೋದನ್ನು ನೀವು ಫಸ್ಟಿಂದ ಸೆಟ್ ಮಾಡ್ಕೊಂಡು ಬರ್ಬೋದಾಗಿತ್ತಲ್ವ ಕತೆಯಲ್ಲೇ ಬ್ಲೆಂಡ್ ಮಾಡ್ಬೋದಾಗಿತ್ತು ಎಲ್ಲ ಒಂದು ಕಡೆ ಅಲ್ಲಿ ತುಂಬ ಕಂಟ್ರೈವ್ಡಾಗಿ ಕಾಣಿಸ್ತು ಅಂದರೆ ಏನೇನು ಬೇಕೋ ರೂಲ್ಸ್ ಆ ರೂಲ್ಸ್ಗಳನ್ನ ತೊಗೊಂಡ್ಬರ್ತಾಯಿದ್ರು ಈಗ ನೀವು ಈ ಥರ ಫಿಲಮಲ್ಲಿ ಮೆಜಾರಿಟಿಯಾಗಿ ಏನು ಮಾಡಬೇಕು ಅಂತಂದರೆ ಸೆಟ್ ದ ರೂಲ್ಸ್ ಆಫ್ ದ ಗೇಮ್ ನಿಮ್ದೊಂದು ಯೂನಿವರ್ಸ್ ಓಕೆ ಆ ಯೂನಿವರ್ಸ್ ಹೆಂಗೆ ವರ್ಕ್ ಆಗುತ್ತೆ ಇನ್ಸೆಪ್ಷನ್ ನೋಡ್ತೀರಾ ಸ್ಟಾರ್ಟಿಂಗಲ್ಲೇ ರೂಲ್ಸ್ ಆಫ್ ದ ಗೇಮ್ ಸೆಟ್ ಮಾಡ್ತಾರೆ ಹಿಂಗೋರೆ ಇಷ್ಟು ನಿಮಿಷ ಲೇಟ್ ಹಿಂಗೆವರೆ ಇಷ್ಟು ನಿಮಿಷ ಲೇಟ್ ಈ ಎಫೆಕ್ಟ್ ಆಗುತ್ತೆ ತಗಲಾಕೊಂಡ್ರೆ ಲಿಂಬು ಓಕೆ ನಿಮಗೆ ಗೊತ್ತು ಆ ರೂಲ್ಸನ್ನು ಇಡೀ ಫಿಲಮ್ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಬಟ್ ಇಲ್ಲೇನಾಗುತ್ತೆ ನಮಗೇನೋ ಒಂದು ಒಂದು ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಅದಾದ್ಮೇಲೆ ಟ್ವಿಸ್ಟಿಗೆ ಬೇಕಾದಾಗ ಒಂದು ಬರುತ್ತೆ ಮತ್ತಾದ್ಮೇಲೆ ಲಾಸ್ಟಿಗೆ ಬಂದಾಗ ಸಾಕಷ್ಟು ವಿಷಯಗಳನ್ನ ಅಲ್ಲಲ್ಲೇ ಮೇಡಪ್ ಸ್ಟೋರಿ ಥರ ಬರ್ತಾಯಿತ್ತು ಅದೆಲ್ಲೋ ಒಂದು ಕಡೆ ಇನ್ನೂ ಬ್ಲೆಂಡ್ ಮಾಡ್ಬೋದಾಗಿತ್ತು ಇನ್ನೂ ನಮಗೆ ಆ ಕಥೆನ ಫಸ್ಟಿಂದಲೇ ನಮಗೆ ಹೇಳಿದ್ದಿದ್ರೆ ಆ ಒಂದು ರೂಲ್ಸ್ ಆಫ್ ದ ಗೇಮ್ ಎಕ್ಸ್ಪ್ಲೈನ್ ಮಾಡಿದರೆ ಇನ್ನೂ ಕ್ಲಿಯರ್ ಆಗಿರೋದು ಅಷ್ಟೊಂದು ಕನ್ಫ್ಯೂಷನ್ ಕ್ಲಿಯೇ ಕ್ರಿಯೇಟ್ ಆಗ್ತಿರಲಿಲ್ಲ ಲಾಸ್ಟಲ್ಲಿ ಕೆಲವೊಂದು ವಿಷಯಗಳು ಅಷ್ಟೊಂದು ವಿಷಯಗಳು ಒಟ್ಟಿಗೆ ಬಂದಾಗ ಏನಾಯಿತು ಏನು ನಡೀತು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಕ್ಲಿಯ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಬರೋ ಬದಲು ಟೆಲ್ಲಿಂಗ್ ಜಾಸ್ತಿ ಆಯಿತು ಸೊ ಇಷ್ಟೆಲ್ಲ ನಾನು ಏನು ಹೇಳಿದೆ ಇದು ಇನ್ ಟರ್ಮ್ಸ್ ಇಟ್ ವಾಸ್ ಮೈ ಫೀಡ್ಬ್ಯಾಕ್ ಇದ್ರಿಗೆ ಮೇಜರ್ ಆಗಿ ಏನೋ ಪ್ರಾಬ್ಲಮ್ ಆಯಿತು ಅಂತಲ್ಲ ಬಟ್ ಎಲ್ಲೋ ಒಂದು ಕಡೆ ಇವಿಷ್ಟು ಮಾಡಬೇಕು ಆ್ಯಸ್ ಅನ್ ಆಡಿಯನ್ಸ್ ಅವ್ರನ್ನ ಹಿಡಿದು ಕೂರಿಸ್ಬೇಕು ಎರಡು ಕಾಲು ಗಂಟೆ ಅಂತಲೇ ಎರಡು ಕಾಲು ಗಂಟೆ ಹಿಡಿದು ಕೂರಿಸ್ಬೇಕು ಆ್ಯಂಡ್ ಆಲ್ಸೋ ಹೊಸ ಸಬ್ಜೆಕ್ಟು ಅಂತ ಬಂದಾಗ ಆ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಬಟ್ ಎಟ್ ದ ಎಂಡ್ ಆಫ್ ದ ಡೇ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಬಿಕಾಸ್ ಒಂದಷ್ಟು ಎಲಿಮೆಂಟ್ಸ್ ವರ್ಕ್ ಆಗ್ಬೋದು ಒಂದಷ್ಟು ಎಲಿಮೆಂಟ್ಸ್ ವರ್ಕ್ ಆಗದಲ್ಲೇ ಇರ್ಬೋದು ಬಟ್ ನಮ್ಮಲ್ಲಿ ಈ ರೀತಿ ಈ ರೀತಿಯಾದಂಥ ಸಿನಿಮಾ ಏನು ಬಂದಿರಲಿಲ್ಲ ಸೊ ಹಾಗಾಗಿ ಥಿಯೇಟ್ರಲ್ಲಿ ಹೋಗಿ ಲೈಕ್ ಎಸ್ ಎ ಇದು ಯೂನಿವರ್ಸಲ್ ಅಲ್ಲದಲ್ಲೇ ಇರ್ಬೋದು ಒಂದಷ್ಟು ಜನಕ್ಕೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಒಂದಷ್ಟು ಜನಕ್ಕೆ ಸಿಕ್ಕಾಪಡೆ ಇಷ್ಟ ಆಗಲ್ಲ ನನಗೆ ಇಟ್ ವಾಸ್ ಎ ಮಿಡಲ್ ಗ್ರೌಂಡ್ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಡೆಫಿನೆಟ್ಲಿ ಇನ್ನೂ ಬೆಟರಾಗಿರ್ಬೋದಾಗಿತ್ತು ಬಿಕಾಸ್ ದೇ ಆರ್ ಫ್ಯೂ ಆಸ್ ಬಸ್ ದಟ್ ಐ ಫೀಲ್ಡ್ ಇಷ್ಟೊಂದು ಪೊಟೆನ್ಷಿಯಲ್ ಇತ್ತು ಯಾಕೆ ಅಂಡರ್ ಎಕ್ಸ್ಪ್ಲೋರ್ ಆಯಿತು ಅಂತ ಅನಿಸು ಬಟ್ ದ ಎಂಡ್ ಆಫ್ ದ ಡೇ ಇಟ್ ವಾಸ್ ಎ ವೆರಿ ಗುಡ್ ಅಟೆಂಪ್ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತೇನೆ ನಿಮರ್ಶೆ ನಾನು ಮುಗಿಸ್ತೀನಿ ನೀವೇನದು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೆ ಏನು ಸ್ವಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇ ಬಿಡಿ ಈ ಒಂದು ವಿಮರ್ಶೆ ನಿಮಗೆ ಎಷ್ಟಾಗಿದ್ದರೆ ಗೊತ್ತೇ ಇದೆ ಲೈಕ್ ಶೇರ್ ಎಲ್ಲ ಮಾಡಿದರೆ ವಿಮರ್ಶೆಗಾಗಿ ಸಿನಿಮಾಲಿಸ್ಗಾಗಿ ಆಗ ಬ್ಲಾಗ್ಸ್ ಕೂಡ ಮಾಡ್ತಾಯಿರ್ತೀವಿ ಅಂದ್ರೆ ಮೆಚ್ಚಲ್ಲ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಬೆಲ್ಲೈನ್ ಏನು ಇರ್ತಲ್ಲ ದಯವಿಟ್ಟು ಅದು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬೇಕು ನೋಡೋದಕ್ಕೆ